ಇದು ಈ ಸಬ್ಸ್ಕೆ ಬೀಜ ಎಷ್ಟು ಎಷ್ಟು ದಿವಸ ಆಯ್ತಾಕಿ? ಒಂದು ತಿಂಗಳು ನೀರು, ಮಳೆ ನೀರಲ್ಲೇ ಬೆಳೆದಿದೆ. ಮತ್ತು ಯಾವ ಗೊಬ್ಬರ ಗಿಬ್ಬರ ಏನು ಕೊಟ್ಟಿಲ್ಲ, ಚೆನ್ನಾಗೇ ಬಂದಿದೆ. ಆದರೆ ಸ್ವಲ್ಪ ಬಣ್ಣ ಇದಾಗ್ತಾ ಇದೆ ಈಗ, ಏನೋ ಒಂದು ಸ್ವಲ್ಪ ಬೂದಿನೋ ಏನೋ ಒಂದು ಬೇಕಾಗಿದೆ. ಬಿಸಿಲು ಕಮ್ಮಿ ಆಯಿತು, ಏನೋ ಆಯಿತು. ಒಟ್ಟು ನಿನ್ನ ಪ್ರಕಾರ ಇದಕ್ಕೆ ಕೀಳಕ್ಕೆ ಶುರು ಮಾಡ್ಬೋದು. ಇದೊಂದು ನಾಲ್ಕು ಹೂವಿಗೂ ಬಿಡು, ಬೀಜನ ಮಾಡಿಬಿಡೋಣ. ಆಯಿತಾ? ಇದು ಒಳ್ಳೆ ಟೇಸ್ಟು ಮತ್ತು ಆರೋಗ್ಯಕ್ಕೂ ಸಖತ್ ಒಳ್ಳೇದು. ಇದು ಎಲ್ಲರ ಮನೇಲೂ ಮಾಡ್ತಾರಲ್ವ, ಇದು ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ ಇದೇನು ಅಂತ. ಹಾಂ ಹಾಂ, ಮಾರ್ಕೆಟಲ್ಲಿ ಎಷ್ಟಿದೆ ಅಂತಲೂ ಕೇಳು ರೇಟು. ಆಮೇಲೆ ಒಂದು ಸರ್ತಿ ಮಾರ್ಕೆಟಿಂದ ತಂದು ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ನೋಡ್ಬಿಡ್ಬೇಕು. ನಾಳೆ ಬೆಳಿಗ್ಗೆ ಒಂದು ಸ್ವಲ್ಪ ಹಿಡ್ಕೊಂಬರ್ತೀಯಲ್ಲ ರಸ್ತೆ ಬದಿಯಿಂದ, ಕಂಪೇರ್ ಮಾಡೋಣ ರುಚಿ ಇದು ಲುಕ್ಕು ಎಲ್ಲ ನೋಡ್ಬಿಡೋಣ. ನಮ್ಮ ಸಾವಯವ ಸಬ್ಬಸ್ಗೆಗೂ ಅದಕ್ಕೂ ಏನು ವ್ಯತ್ಯಾಸ ಇದೆ ಅಂತ. ಇದ್ರ ಒಳಗೆ ನೆಕ್ಸ್ಟು ಇದನ್ನ ನೀನು ಕೀಳ್ತಾ ಬಂದರೆ ಇನ್ನೊಂದು ಒಂದು ನಾಲ್ಕೈದು ಸರ್ತಿ ಕಿತ್ತರೆ ಖಾಲಿಯಾಗಿ ಹೋಗುತ್ತೆ. ಅದು ಕೀಳ್ತಿದ್ದಂಗೆ ಏನಾಗುತ್ತೆ ಅಂದರೆ ಕಳೆಗಳು ಬರ್ತವೆ. ಸೊ ಕೀಳೋದಕ್ಕಿಂತ ಮುಂಚೆನೇ ಕಳೆ ಬರುವ ಜಾಗ, ಕಳೆ ಎಲ್ಲಿ ಬರ್ಬೋದು ಏನು ಬರ್ಬೋದು ಅಂತ ಐಡಿಯಾ ಮಾಡಿ ಇಲ್ಲಿ ಏನಾದ್ರು ನಟ್ಕೊಂಬಿಟ್ರೆ ಇದು ಕಿತ್ತಂಗೆ ಜಾಗ ಖಾಲಿ ಆಗುತ್ತೆ, ಬಿಸಿಲು ಬೀಳುತ್ತಲ್ಲ. ನಾವು ನೆಟ್ಟಿದ ಗಿಡಗಳು ಬರಬೇಕು, ಕಳೆ ಕಮ್ಮಿ ಆಗಬೇಕು. ಹಾಗೆ ಬಿಟ್ಟರೆ ಕಳೆ ಕೀಳೋದೆ ಒಂದು ಕೆಲಸ ಆಗೋಗುತ್ತೆ ಪುನಃ. ಇದು ಇದು ಸೊಲಾನಮ್ ನಿಗ್ರಹ ಏನು ಬೆಂಗಳೂರಲ್ಲಿ ಏನು ಕರೆಯೋದು ಇದನ್ನ, ಕಾಕಿ ಸೊಪ್ಪು ಅಂತಾರೆ ಮಲೆನಾಡಲ್ಲೆಲ್ಲ. ಯಾಕೆ ಕಲ್ತ್ಕೊಂಡಿಲ್ಲ ನಿನ್ನ ಹೆಸರೆಲ್ಲ ಕ್ಲೀನಾಗಿ? ಇದು ಒಳ್ಳೆ ತರಕಾರಿ ಐಟಮು, ಇದನ್ನು ಜಾಸ್ತಿ ಮಾಡ್ಬೋದು. ಕಟ್ಟಿಂಗ್ ಒಂದಷ್ಟು ಅಲ್ಲಿ ಇಲ್ಲಿ ಇಲ್ಲಿ ಕೊಡು. ಆಮೇಲೆ ಇನ್ನೇನು ಬೆಳ್ಳುಳ್ಳಿ ಬರ್ತಾಯಿದೆ ಅಂತ ಹೇಳಿದೆ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ನೆರಳು ಜಾಸ್ತಿ ಆಯಿತು ಈ ಜಾಗ. ಆದರೆ ಬೆಳ್ಳುಳ್ಳಿನೋ ಆಲೂಗಡ್ಡೆನೋ ಹಾಂ ಅಥವಾ ಮೂಲಂಗಿನೋ ಏನಾದ್ರೂ ಒಂದು ಕೊಡು. ಗೊತ್ತಾಯ್ತಾ, ಟ್ರಯಲ್ಗಾಯಿತು. ಇದರಲ್ಲಿ ಬಂದಿರೋ ಕಳೆಗಳಿಗೆ ಏನಪ್ಪ ಅಂದರೆ ಇದು ಈ ಒಣಗೊನೆ ಸೊಪ್ಪು, ದಪ್ಪ ಒಣಗೊನೆ ಸೊಪ್ಪು ಇದೆಲ್ಲ ಕಿತ್ತು ಕೋಳಿಗೆ ಹಾಕ್ಬೋದು. ಆಮೇಲೆ ಅಷ್ಟೇ, ಅಂಥ ವಿಪರೀತ ಕಳೆ ಏನು ಬಂದಿಲ್ಲ ಅಲ್ವಾ? ಹ್ಞೂ, ಓಕೆ.